ಆನೇಕಲ್ ತಾಲೂಕಿನಲ್ಲಿ ತಾಲೂಕು ದಂಡಾಧಿಕಾರಿಯಾಗಿ ಅಪಾರವಾದ ಸೇವೆ ಸಲ್ಲಿಸಿ ಎಲ್ಲ ಜಾತಿಯ ಬಡವರ ಅಭ್ಯುದಯಕ್ಕೆ ನಿರಂತರವಾಗಿ ಶ್ರಮಿಸಿರುವ ನಿವೃತ್ತ KAS ಅಧಿಕಾರಿಯಾದಂಥ ಎಸ್ ನಂಜುಂಡೇರೆಯವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಜಿಗ್ನೇಶ್ ಶಂಕರ್ ಮತ್ತು ಅವರ ತಂಡ ಅಭಿನಂದಿಸಿದರು. ಸೇರೆ ವತಿಯಿಂದ ಅದರಲ್ಲೂ ಅದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಮತ್ತು ಆತ್ಮೀಯ ಬಂಧು ಅಂತ ಹೇಳ್ಬೋದು. ಅವರು ನನ್ನನ್ನು ಇವತ್ತು ಈ ಸಮಾರಂಭದಲ್ಲಿ ಕರೆದು ಸ್ವರ್ಗದಲ್ಲಿ ಕುಣಿಸಿ ನನ್ನನ್ನು ಸನ್ಮಾನ ಮಾಡಿದಾಗೆ ಮಾಡಿದರೆ ಅವರಿಗೆ ನನ್ನ ಜೀವನದಲ್ಲಿ ಮರೆಯಲಾಗಿರ್ತಕ್ಕಂಥ ಇದು ಒಂದು ದಿನ. ಮತ್ತೊಂದು ಹೇಳಬೇಕು ಅಂತಂದರೆ ಅವರು ತಮ್ಮ ತುಂಬ ಹೃದಯದಿಂದ ಅವರಲ್ಲಿ ನಿಷ್ಕಲ್ಮಶದಿಂದ ನನಗಿವತ್ತೆಲ್ಲ ಸರಿ ಸನ್ಮಾನ ಮಾಡಿದರೆ ಸಂತೋಷ ವಿಷಯ. ಇನ್ನೊಂದು ನಾನು ಇವತ್ತೊಂದು ದಿವಸ ಹೇಳಬೇಕಂತಿದ್ದೆ, ನನಗೆ ಮೊನ್ನೆ ತಾನು 84 ವರ್ಷ ತುಂಬಿದೆ. ಇವತ್ತು ಶಂಕರ್ ನನ್ನ ಜನ್ಮ 84ನೇ ವರ್ಷದ ಜನ್ಮದಿನವನ್ನು ಇವತ್ತು ಈ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಅವರು ಆಚರಣೆ ಮಾಡಿರೋದ್ರಿಂದ ಇದರಿಂದ ನನಗೆ ಏನೋ ಒಂದು ಹುಮ್ಮಸ್ಸು. ಇನ್ನೂ ಕೆಲವು ವರ್ಷಗಳ ಕಾಲ ನಾನು ಆರೋಗ್ಯವಾಗಿ ಇರ್ತೀನಿ ಅಂತಕ್ಕಂಥ ಒಂದು ನಂಬಿಕೆ ನನಗಿದೆ. ಇದಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪ್ರೋತ್ಸಾಹ ನನಗೆ ಬೇಕು. ಪರಮೇಶ್ವರನು ಜಗನೇಶ್ ಶಂಕರ್ಗೆ ಅವರ ಜೀವನದಲ್ಲಿ ಅವರನ್ನು ಮೊದಲಿಂದ ನಾನು ನೋಡಿದ್ದೀನಿ, ಆಗಲೇ ಅವರು ಮಾತನಾಡಿದ್ದಾರೆ. ಅವರು ಜೀವನದಲ್ಲಿ ಆಸೆ ಇದೆ ಅಂದರೆ ಜೀವನದಲ್ಲಿ ಮನುಷ್ಯನಿಗೆ ಈ ಕಷ್ಟ ಸುಖಗಳು ಗೊತ್ತಾಗಬೇಕು. ಪ್ರತಿಯೊಬ್ಬರು ಇವತ್ತು ದೊಡ್ಡ ನಾಯಕರಾಗಬೇಕಾದರೆ ಏಕೈಕ ನಾಯಕರಾಗೋದಿಲ್ಲ ಅವರು. ಉದಾಹರಣೆಗೆ ಬಾಬಾ ಅಂಬೇಡ್ಕರ್ ಸಾಹೇಬರವರು ಅವ್ರ ಜೀವನದಲ್ಲಿ ಹೇಗೆ ಬಂದರು, ಕೊನೆಗೆ ಏನಾದರೂ ಇವತ್ತು ರಾಜಕೀಯವಾಗಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ಇವತ್ತು ಪ್ರತಿಯೊಬ್ಬರು ಅವ್ರನ್ನ ಪೂಜೆ ಮಾಡ್ತಾರೆ. ಅದೇ ಒಂದು ಚಾಲೆಂಜ್ ಅಂತ ಹೇಳ್ತಾರೆ. ಆ ಒಂದು ಚಾಲೆಂಜಲ್ಲಿ ಜಿಗ್ನೇಶ್ ಶಂಕರ್ ಇರುವಂಥ ದಿವಸ ಅವರು ಹೋಗ್ತಾ ಇದ್ದಾರೆ. ಅವರ ಆಶೀರ್ವಾದ ಯಾವ ಮೇಲೆ ಇರ್ತೈತೆ, ಅವರ ಜೀವನದಲ್ಲಿ ಮುಂದುವರೆದರೆ MLA ಆಗ್ತಾರೆ, ಮಿನಿಸ್ಟ್ರು ಆಗ್ತಾರೆ, ಈ ಒಂದು ನನಗೆ ಭರವಸೆ ಇದೆ. ನಾನು ಈ ವಯಸ್ಸಿನಲ್ಲಿ ತುಂಬ ಹೃದಯದಿಂದ ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದೇನೆ. ಪರಮೇಶ್ವರನವರಿಗೆ ಇನ್ನು ಶಕ್ತಿ ಸಾಮರ್ಥ್ಯ ಕೊಟ್ಟು ನಿಮ್ಮೆಲ್ಲರ ಬೆಂಬಲದಿಂದ
ಅವರ ಸೇನೆ ಏನಿದೆಯಲ್ಲ ಆ ಸೇನೆನ ಯುದ್ಧಕ್ಕೆ ಉಪಯೋಗಿಸ್ತೆ, ಸಂಘರ್ಷಗಳಿಗೆ ಉಪಯೋಗಿಸ್ತೆ. ಅವರು ಅದನ್ನು ಈ ಕನ್ಸ್ಟ್ರಕ್ಟಿವ್ ವರ್ಕು ಅಂದರೆ ಒಳ್ಳೊಳ್ಳೆ ಕೆಲಸಗಳಿಗೆ ಸಮಾಜದಲ್ಲಿ ಏನು ನಾವು ಜನ ಇವತ್ತು ದಿವಸ ಕೆಳಮಟ್ಟದಲ್ಲಿದ್ದಾರಲ್ಲ ಅವರನ್ನು ಉದ್ಧಾರ ಮಾಡಬೇಕು, ಅವರ ಮೇಲ್ಮಟ್ಟಕ್ಕೆ ತರಬೇಕು. ವಿದ್ಯಾಭ್ಯಾಸದಾಗಲಿ ಅಥವಾ ಆರ್ಥಿಕ ಸ್ಥಿತಿಯಲ್ಲಾಗಲಿ ಈ ಕೆಲಸ ಆ ಸೇನೆ ಮಾಡಲಿ. ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಸಾಮರ್ಥ್ಯ ಭಗವಂತ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತಾ ಎರಡು ಮಾತಾಡೋದಕ್ಕೆ ಆಶೀರ್ವಾದ ಮಾಡೋದಕ್ಕೆ ನನ್ನ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನ. ರಿಪಬ್ಲಿಕನ್ ಸೇನೆ ವತಿಯಿಂದ ಈ ಭಾಗದಲ್ಲಿ ತಹಸೀಲ್ದಾರಾಗಿ ಸೇವೆ ಸಲ್ಲಿಸಿ, ಎಸಿಯಾಗಿ ಸೇವೆ ಸಲ್ಲಿಸಿ, ಬಿ ಡಿ ಎ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ತನ್ನ ಸೇವಾ ಅವಧಿಯಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಮಾಡೋದ್ರ ಮೂಲಕ ತನ್ನ ನಿವೃತ್ತಿ ಜೀವನದಲ್ಲಿ ನಂಜುಂಡಯ್ಯ ಸಾಹೇಬರ 84ನೇ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ನಾವು ಕೆಲವು ಮಕ್ಕಳಿಗೆ ಪುರಸ್ಕಾರ ಮತ್ತು ಪ್ರೋತ್ಸಾಹ ಮಾಡೋದ್ರ ಮೂಲಕ ಸಾಹೇಬರನ್ನು ನಾವು ನೆನೀತಾ ಇದ್ದೀವಿ. ನನಗಿವತ್ತು ಒಂದು ಭಾಸ ಆಗುತ್ತೆ, ಒಂದು ದೇವತಾ ಮನುಷ್ಯ, ಒಂದು ಜೀವನದ ಸುದೀರ್ಘ ಕಾಲವನ್ನು 84 ವರ್ಷಗಳ ಸುದೀರ್ಘ ಜೀವತಾವಧಿ ಕಾಲವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪರೋಪಕಾರವಾಗಿ ಬದುಕದಂಥ ಸಾಹೇಬರಿಗೆ ನಾನಿವತ್ತು ಒಂದು ಸಣ್ಣ ಒಂದು ಮಾಲೆ ಹಾಕಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇರ್ತಕ್ಕಂಥದ್ದು ನನಗೆ ಸಂಪೂರ್ಣ ಸಂತೋಷ ಆಗಿದೆ, ತೃಪ್ತಿಯಾಗಿದೆ. ಇವತ್ತಿನ ದಿನಗಳಲ್ಲಿ ಇಂತಹ ಅಧಿಕಾರಿಗಳನ್ನು ನೋಡೋದು ಭಾಳ ಕಷ್ಟ ಆಗಿದೆ. ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕು ಅಂತ ಮೀಸಲು ಕ್ಷೇತ್ರದಲ್ಲಿ ಕರ್ನಾಟಕದ ಗಡಿ ತಾಲೂಕಲ್ಲಿ ಈ ಭಾಗದಲ್ಲಿ ತನ್ನ ಸೇವಾವಧಿಯಲ್ಲಿ ಸಾಕಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿದರೆ, ಅನೇಕ ಜನರಿಗೆ ಭೂಮಿಗಳನ್ನು ಕೊಟ್ಟಿದ್ದಾರೆ, ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ, ನ್ಯಾಯಬೆಲೆ ಅಂಗಡಿಗಳನ್ನು ಕೊಟ್ಟಿದ್ದಾರೆ, ಸ್ಕೂಲುಗಳಿಗೆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಅವಕಾಶಗಳನ್ನು ಮಾಡೋದ್ರ ಜೊತೆಗೆ ಈ ತಾಲೂಕಲ್ಲಿ ಹಿಂದೆ ಅರಣ್ಯ ಮಂತ್ರಿಗಳಾಗಿದ್ದಂಥ ಮಂತ್ರಿಗಳಿಗೆ ಇವರು ಒಂದು ಪರ್ಸನಲ್ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡೋದ್ರ ಮೂಲಕ ಈ ಭಾಗದ ಜನರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ನಾವು ಬುದ್ಧ ಬಸವ ಅಂಬೇಡ್ಕರ್ ಮೆಮೋರಿಯಲ್ ಟ್ರಸ್ಟ್ ಅಂತ ಒಂದು ಮಾಡಿದ್ದು, ಒಂದು ಅನಾಥಾಶ್ರಮ. ಅಂಥ ಅನಾಥಾಶ್ರಮ ಮಾಡಲಿಕ್ಕೆ ಸಾಹೇಬರು ನಮ್ಮ ಜೊತೆ ಜನರಲ್ ಸೆಕ್ರೆಟರಿ ಆಗಿದ್ದರು. ಖರ್ಗೆ ಸಾಹೇಬರನ್ನ ಕರೆಸಿ ಅದನ್ನು ಇನಾಗ್ರೇಟ್ ಮಾಡಿದ್ವಿ ನಾವು. ನಮ್ಮ ಜೊತೆ ಅವರು ಅಧಿಕಾರಿಯಾಗಿದ್ದಾಗ ನಾನು ಜಸ್ಟ್ ಆನೇಕಲ್ ತಾಲೂಕಲ್ಲಿ ಒಬ್ಬ ತಾಲೂಕು ಸಂಚಾಲಕ ಆಗಿದ್ದೆ. ಆಗ ತಾನೇ ದಲಿತ ಸಂಘರ್ಷ ಸಂಸ್ಥೆ ಪ್ರಾರಂಭ ಆಗಿದ್ದ ದಿನಗಳಲ್ಲಿ. ಆ ದಿನಗಳಿಂದ ಇವತ್ತಿನವರೆಗೂ ಸಾಹೇಬರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅವರು ನಮ್ಮ ಮೇಲೆ ಇರ್ತಕ್ಕಂಥ ಆಶೀರ್ವಾದ ಮಾಡುವಂಥ ಒಂದು ಮನೋಭಾವ, ಅವರ ಒಳ್ಳೆತನ, ಈಗಲೂ ಕೂಡ ಅವರು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸುವಂಥ ಒಂದು ತಾಯ್ತನದ ಮನಸ್ಸು. ನಾನು ಬಹಳ ಅಪರೂಪದ ವ್ಯಕ್ತಿಗಳ ಪೈಕಿ ಸಾಹೇಬರಲ್ಲಿ ನಾನು ಅದು ಕಂಡಿದ್ದೇನೆ. ಅದರಿಂದಾಗಿ ಸಾಹೇಬರಿಗೆ ಅವ್ರನ್ನ ಇವತ್ತು ನಾನು ಸ್ಪರ್ಶ ಮಾಡಿ ಅವ್ರಿಗೊಂದು ಮಾಲೆ ಹಾಕಿ ಅವ್ರ ಆಶೀರ್ವಾದ ಪಡೀತಾ ಇದ್ದೇನೆ ಅಂತಂದರೆ ಇದು ನನ್ನ ಜೀವಿತ ಕಾಲದಲ್ಲಿ ಒಂದು ಸುದಿನ ಅಂತ ಭಾವಿಸ್ತೇನೆ ನಾನು. ಅದರಿಂದಾಗಿ ಇವತ್ತಿನ ಸಮಾಜದಲ್ಲಿ ಮೌಲ್ಯಗಳ ಕುಸಿತ ಇರ್ತಕ್ಕಂಥ ಮತ್ತು ಪೋಷಕರ ಗುರು ಹಿರಿಯರ ಒಂದು ಭಕ್ತಿ ಭಾವನೆಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಇವತ್ತಿನ ದಿನಗಳಲ್ಲಿ ಇವತ್ತು ನಾವು ಸಾಹೇಬರಿಗೆ ಒಂದು ಸಣ್ಣ ಒಂದು ಸನ್ಮಾನವನ್ನು ಇಡೋದ್ರ ಮೂಲಕ ಅವರ ಆಶೀರ್ವಾದವನ್ನು ನಾವು ಇವತ್ತು ಪಡೆದಿದ್ದೇವೆ. ಸಾಹೇಬರ ಸೇವಾ ಅವಧಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯಲ್ಲದೆ ಸೇವೆ ಮಾಡಿದ್ದಾರೆ. ಮತ್ತು ಸಾಹೇಬರ ಸೇವಾ ಅವಧಿಯಲ್ಲಿ ಸಾಕಷ್ಟು ಸಹಕಾರ ಸಂಘಗಳಿಗೆ, ರೇಷ್ಮೆ ಇಲಾಖೆಗೆ, ಚಂದಾಪುರದಲ್ಲಿ, ಅತ್ತಿಬಲಲ್ಲಿ ಸಾಕಷ್ಟು ಕಾಸ್ಟ್ಲಿಯೆಸ್ಟ್ ಲ್ಯಾಂಡ್ಗಳು, ನ್ಯಾಷನಲ್ ಹೈವೇಗೆ ಬರ್ತಕ್ಕಂಥ ಲ್ಯಾಂಡ್ಗಳನ್ನು ಉಳಿಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಪ್ರಾಫಿಟ್ ಮಾಡಿಕೊಟ್ಟಿದ್ದಾರೆ. ನನಗೆ ಕೆಲವಷ್ಟೇ ಗೊತ್ತಿರೋದು. ಆದರೆ ಇಂಥ ಸುದೀರ್ಘ ಸೇವಾವಧಿ ಮಾಡಿದಂಥ ಒಬ್ಬರಿಗೆ ನಿಜವಾಗಲೂ ಸರ್ಕಾರ ಪುರಸ್ಕಾರ ನೀಡಬೇಕಾಗಿತ್ತು, ಒಂದು ಪ್ರಶಸ್ತಿಯನ್ನು ನೀಡಬೇಕಾಗಿತ್ತು.
ಗೌರಿನಳ್ಳಿ ಕೆರೆ ಹತ್ರ ಅತ್ಯುತ್ತಮವಾದಂಥ ಫಾರೆಸ್ಟ್ ಸಂಶೋಧನಾ ಒಂದು ಕೇಂದ್ರ ಇದೆ ಅಂದರೆ ಅದು ಸಾಹೇಬರು ಸರ್ಕಾರಕ್ಕೆ ಉಳಿಸಿದಂಥ ಭೂಮಿ. ಮತ್ತು ಚಂದಾಪುರದ ಆಜುಬಾಜಿನಲ್ಲಿ ಚಂದಾಪುರದ ವ್ಯವಸಾಯ ಕ್ಷೇತ್ರಕ್ಕೆ ನಮಗೆ ಒಬ್ಬರು ಇದ್ದರು, ಅವ್ರು ಇವ್ರನ್ನ ಯಾವಾಗ ಭಾಳ ಬೈತಾಯಿದ್ರು, ಯಾಕೆ ಬೈತೀರಿ ಅಷ್ಟು ಒಳ್ಳೆ ಆಫೀಸರ್ ಹಂಗಂತ ಅವ್ರು ಹೇಳಿದ್ರು, ಏನಪ್ಪ ನನಗೆ ಬರಬೇಕಾಗಿದ್ದ ಭೂಮಿನ ಒಂದು ಕಡೆ ಆಂಜನೇಯ ದೇವಸ್ಥಾನಕ್ಕೆ ಬರೆದ್ಬಿಟ್ರು, ಇನ್ನೊಂದು ಕಡೆ ವ್ಯವಸಾಯ ಇದಕ್ಕೆ ಬರೆದ್ಬಿಟ್ರು, ಇನ್ನೊಂದು ಕಡೆ ಗೌರ್ಮೆಂಟ್ಗೆ ಬರೆದ್ಬಿಟ್ರು ಅಂತ ಅಂದರೆ ಸಾರ್ವಜನಿಕವಾಗಿ ಗೌರ್ಮೆಂಟ್ಗೆ ಸರ್ಕಾರಕ್ಕೆ ಬರೆದ್ರೆ ಕೆಟ್ಟವರು ಅನ್ನೋ ಭಾವನೆ. ಆದರೆ ಅದು ಯಾರೋ ಕೆಲವು ಶ್ರೀಮಂತರು ಹೇಳಿದಂಥ ಮಾತು. ಆದರೆ ಇಂಥ ಎಷ್ಟೋ ಭೂಮಿಗಳನ್ನು ಈಗ ಅವರು ಎಷ್ಟೋ ಮರ್ತೋಗ್ಬಿಟ್ಟಿರ್ಬೋದು, ಆಮೇಲೆ ಜ್ಞಾಪಕ ಬರ್ಬೋದು, ನಾನು ಕೂಡ ಸಾಕಷ್ಟು ಮರ್ತೋಗ್ಬಿಟ್ಟಿರ್ಬೋದು. ಆದರೆ ಮಾಡಿರೋ ಅಷ್ಟಾದರೂ ನಮಗೆ ಜ್ಞಾಪಕದಲ್ಲಿ ಉಳಿದಿದೆ ಅಂದರೆ ಅವರು ಎಷ್ಟು ನೀತಿ ನಿಯತ್ತಿಂದ ಜನರಿಗಾಗಿ ಸರ್ಕಾರದ ಪರವಾಗಿ ಸಾರ್ವಜನಿಕವಾಗಿ ಮಾಡಿದ್ದಕ್ಕಾಗಿ ನಮಗೆ ಜ್ಞಾಪಕ ಇರತಕ್ಕಂಥದ್ದು. ಅದರಿಂದಾಗಿ ನಾನು ಕೆಲವೇ ಜನ ಆಫೀಸರ್ಗಳು ನಮ್ಮ ತಾಲೂಕನ್ನ ಪೊಲೀಸ್ ಅಧಿಕಾರಿಗಳ ಸ್ವಾಗತ, ಅದರಲ್ಲೂ ವಿಶೇಷವಾಗಿ ಸಾಹೇಬರಿದ್ದಂಥ ಕಾಲದಲ್ಲಿ ಭಾಳ ಅತ್ಯುತ್ತಮವಾದ ಪೊಲೀಸ್ ಆಫೀಸರ್ಗಳು, ಆನಂದ್ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ರಂಗನಾಥ್ ಇದ್ದರು, ಕೊಟ್ರಬಸಪ್ಪ ಇದ್ದರು, ಮಂಜುನಾಥ್ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು, ಶಂಕರಪ್ಪ ಇದ್ದರು. ಮತ್ತು ಮಂಜುನಾಥ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ ಸಂದರ್ಭದಲ್ಲಿ ಈಗೇನು ಜನರಲ್ ಹಾಸ್ಟೆಲ್ ಏನಿದೆ ಚೌಡರೆಡ್ಡಿ ಸರ್ಕಲಲ್ಲಿ, ಇದು ಹುಡುಗರೆಲ್ಲ ರಾಜ್ಯದ ಮೇಲೆ ಊರುಗಳಿಗೆ ಹೋದಾಗ ಒಂದು ಫೈನ್ ಡೇ ಅದನ್ನೆಲ್ಲ ಎತ್ತಾಕಿ ಸ್ಕೂಲ್ ಅಕ್ವಿಸಿಷನ್ ಮಾಡ್ಕೊಂಬಿಟ್ರು. ನಾವೊಂದು 5-6 ಜನ ಹೋಗಿ ಆ ಮತ್ತೆ ಟ್ರಂಕ್ಗಳಿಟ್ಟು ಸ್ಕೂಲ್ನೆಲ್ಲ ಇದು ಮಾಡಿಸಿ ಮತ್ತು ಆ ಮಕ್ಕಳು ಅಲ್ಲಿ ಸ್ಕೂಲು ಹಾಸ್ಟೆಲ್ ನಡೀಲಿ, ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ಮಾಡಿದ ಸಂದರ್ಭದಲ್ಲಿ ಮಂಜುನಾಥ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್, ಈಗ ಅವ್ರು ಎಲ್ಲಿದ್ದಾರೆ ಏನೋ ನನಗೆ ಗೊತ್ತಿಲ್ಲ, ಆದರೆ ದಿ ಬೆಸ್ಟ್ ಆಫೀಸರ್. ಅವತ್ತು ಏನಾದರೂ ಅವತ್ತು ನಮಗೆ ನಾವಿದ್ದಿದ್ದು ಒಂದು 7-8 ಜನ, ಅವರು ಸ್ಕೂಲ್ ಮಕ್ಕಳೆಲ್ಲ ನಮ್ಮ ವಿರುದ್ಧ ಚೌರಡಿ ಸರ್ಕಲಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಧರಣಿ ಕೂರಿಸಿದ್ರು. ಆದರೂ ನಾವು 7-8 ಜನ ಧೈರ್ಯವಾಗಿ ಫೇಸ್ ಮಾಡಿದಾಗ ನಮಗೆ ಸಪೋರ್ಟ್ ಮಾಡಿದಂಥ ಮಂಜುನಾಥ್ ಅವರು. ಮತ್ತು ಕೊಟ್ರಬಸಪ್ಪ 1987ನಲ್ಲಿ ಪೂರಿ ಶಂಕರಾಚಾರ್ಯನ ಗಲಾಟೆ ಆದಂಥ ತಾಲೂಕಲ್ಲಿ ಅನೇಕ ಕಡೆ ದೊಂಬಿಗಳು, ಗಲ್ಬೆಗಳು, ಫೈರಿಂಗು, ಬಾಂಬುಗಳು ಇವೆಲ್ಲ ನಡೆದಂಥ ಸಂದರ್ಭದಲ್ಲಿ ಕೊಟ್ರಬಸಪ್ಪ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಮ್ಗೆ ಹೆಲ್ಪ್ ಮಾಡಿದ್ರು. ಮತ್ತು ಈಗ ಡಿ ಜಿ ಆಗಿರ್ತಕ್ಕಂಥ ಜಿಜ ನೀಲಮಣಿ ಅವರು ಆವಾಗ ಎಸ್ ಪಿ ಬೆಂಗಳೂರಿದ್ರು, ಎಸ್ ಪಿ ಪ್ರಭಾರಾವ್ ಇದ್ದರು, ಭಾಳ ಒಳ್ಳೆ ಆಫೀಸರ್ಗಳು. ಆದರೆ ಆ ಥರ ಪೊಲೀಸ್ ಆಫೀಸರ್ಗಳು ಮತ್ತು ಈ ಥರ ರೆವಿನ್ಯೂ ಅಧಿಕಾರಿಗಳ ಕಾಂಬಿನೇಷನ್ ಇದ್ದಾಗ ಬಡವರಿಗೆ ಪ್ರೊಟೆಕ್ಷನ್ ಸಿಕ್ಕುತ್ತೆ, ಪ್ರಾಣ ರಕ್ಷಣೆ ಸಿಕ್ಕುತ್ತೆ, ಆಸ್ತಿ ರಕ್ಷಣೆ ಸಿಕ್ಕುತ್ತೆ, ಅದೊಂದು ಕಾಲ. ಸರ್, ಇವತ್ತಿನ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಇವತ್ತಿನ ಅಧಿಕಾರಿಗಳು ಆವಾಗೆಲ್ಲ ಎ ಸಿ ಪಿ ಅಂದರೆ ಒಂದು ರ್ಯಾಂಕ್, ಎ ಸಿ ಪಿ ನಟರಾಜ್, ಎ ಸಿ ಪಿ ಇನ್ಫೆಂಟ್, ಎ ಸಿ ಪಿ ಡಿ ಸಿ ಪಿ ಈ ಥರದ ಒಂದು ರ್ಯಾಂಕಿಂಗ್ ಜೊತೆನೇ ಒಂದು ಹೆಸರಿತಾ ಇತ್ತು. ಆದರೆ ಈಗ ಆ ಥರದಕ್ಕೆ ಭಾಳ ಡೈಲ್ಯೂಟ್ ಆಗಿದೆ. ಈಗ ಆ್ಯಕ್ಚುಲಿ ನಮ್ಮ ಆನೇಕಲ್ ತಾಲೂಕು ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು, ಯಾವ ಎಲ್ಲೇ ಸರ್ಕಲ್ ಇನ್ಸ್ಪೆಕ್ಟ್ರ್ ಅನ್ನೋದೇ ಕೂಡ ಸರಿಗೆ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಂದರೆ ಅದರ ಕಾಯಿನ್ ಆಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ತಾಲೂಕು ಆಫೀಸ್. ತಾಲೂಕು ಆಫೀಸಲ್ಲಿ ಮೊದಲು ಅದರ ಘನತೆ ಗೌರವನೇ ಬೇರೆ ಇರ್ತದೆ ತಾಲೂಕು ಆಫೀಸ್ಗೆ ಹೋಗೋದಂದ್ರೆ. ಆದರೆ ಇವತ್ತಿನ ತಾಲೂಕು ಆಫೀಸ್ಗಳು ಎಷ್ಟೋ ಸಾರಿ ಹೋದರೆ 12 ಗಂಟೆವರೆಗೂ ಬೀಗನೇ ಆಗ್ತಾಯಿದ್ದಿರಲ್ಲ, ತಹಸೀಲ್ದಾರ್ ಇರೋದಿಲ್ಲ. ಅದು ಈ ವ್ಯವಸ್ಥೆ ಭಾಳ ದುರ್ಬಲವಾಗಿದೆ, ಭಾಳ ವೀಕ್ ಆಗಿದೆ.